ಹಲೋ ಹಲೋ ನಮಸ್ಕಾರ ವೀಣಾ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ವಿಜಯನಗರ ಇಂದ ಮೇಡಮ್. ಹೌದಾ, ಗುರುಜಿ ಇದಾರೆ, ಮಾತನಾಡಿಮ್ಮ. ಓಕೆ ಮೇಡಮ್. ನಮಸ್ತೆ ಅಮ್ಮ. ನಮಸ್ಕಾರ ಗುರುಜಿ, ಚೆನ್ನಾಗಿದ್ದೀರಾ ಗುರುಜಿ? ಓ ಸೂಪರ್ ನೋಡಿ, ಚೆನ್ನಾಗಿದ್ದೇನೆ. ನೀವಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ. ಹೇಳಿಮ್ಮ, ಯಾರ ವಿಚಾರದಲ್ಲಿ ಕೇಳಬೇಕಾಗಿತ್ತು? ಅವ್ರ ಡೇಟ್ ಆಫ್ ಬರ್ತ್ ಕೊಡಿ. ನೀವು ಉತ್ತರ ಭಾಗದಲ್ಲಿ ಕೆಂಪು ಆರೆಂಜ್ ಎಲ್ಲೋ ಇರಬಾರ್ದು ಅಂತ ಹೇಳಿದಿರಲ್ಲ ಗುರುಜಿ. ಹೌದು ಹೌದು. ಅದ್ ಮತ್ತೆ ಯಾವ ಕಲರ್ ಇದ್ರೆ ಪೇಂಟಿಂಗ್ ಒಳ್ಳೇದು ಗುರುಜಿ ಮನೆಗೆ? ಮನೆಗೆ ನ್ಯೂಟ್ರಲ್ ಆಗಿ ಅಂತಂದ್ರೆ ಒಂದು ಕಲರ್ ಅಂತ ಹೇಳ್ಬಿಟ್ರೆ, ಅಂದ್ರೆ ನಿಮಗೆ ಡೌಟ್ ಇದೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಹಾಫ್ ವೈಟ್ ಅಂತ ಕರಿತೀವಿ, ಇಲ್ಲ ಕ್ರೀಮ್ ಕಲರ್ ಅಂತ ಹೇಳ್ತೀವಿ. ಹೌದೌದು, ಹಾಫ್ ವೈಟ್ ಅಥವಾ ಕ್ರೀಮ್ ಕಲರ್, ಇದನ್ನ ಎಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ನೀವು ಉತ್ತರ ಭಾಗದಲ್ಲಿ ಅದೇನಾದ್ರು ಇತ್ತು ಅಂತಂದ್ರೆ, ಉತ್ತರ ಭಾಗದಲ್ಲಿ ಹೆಚ್ಚಾಗಿ ಬ್ಲೂ ಕಲರ್ ಇದು ತುಂಬಾ ಒಳ್ಳೇದು. ಯಾಕಂದ್ರೆ ಉತ್ತರ ಬಂದ್ಬಿಟ್ಟು, ಉತ್ತರ ಭಾಗ ಬಂದ್ಬಿಟ್ಟು ನಮಗೆ ಜಲತತ್ವವನ್ನ ತೋರಿಸುತ್ತೆ. ಜಲತತ್ವ ಅಂತಂದ್ರೆ ಜಲ ಹರಿಯುತ್ತೆ. ಸೊ ಹರಿಯುವಂಥದ್ದು ನಮ್ಮ ಜೀವನದಲ್ಲಿ ಅವಕಾಶಗಳು ಎಲ್ಲಾನು ಕೂಡ ಹರಿದು ಬರಬೇಕು ನಮಗೆ. ಹಾಗಾಗಿ ಬ್ಲೂ ಕಲರ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಓಕೆ ಗುರುಜಿ, ನಮ್ದು ಸ್ಟೌ ಗುರುಜಿ ಉತ್ತರ ಭಾಗದಲ್ಲಿ ಇಟ್ಕೊಂಡ್ಬಿಟ್ಟಿದೀವಿ ಗುರುಜಿ, ನಮ್ ಅಡ್ಗೆ ಮನೆ ಇರೋದೇ ಆ ತರ ಗುರುಜಿ. ಆಯ್ತಮ್ಮ, ಅದು ಪರಿಹಾರ ಕೊಟ್ಬಿಡ್ತೀನಿ ತಗೊಳ್ಳಿ. ಸೊ ಏನ್ ಮಾಡ್ಬೇಕಂದ್ರೆ, ನಿಮ್ ಸ್ಟೌ ಏನಿರುತ್ತಲ್ಲ, ಸ್ಟೌ ಕೆಳಗಡೆ ಏನ್ ಮಾಡಿ, ಅದಕ್ಕೆ ಗ್ರೀನ್ ಕಲರ್ ಪೇಂಟ್ ಮಾಡಿ, ಇಲ್ಲ ಗ್ರೀನ್ ಕಲರ್ ಟೈಲ್ಸ್ ಹಾಕೊಳ್ಳಿ, ಇಲ್ಲ ಗ್ರೀನ್ ಕಲರ್ ಸ್ಟಿಕ್ಕರ್ ಹಾಕೊಳ್ಳಿ. ಮೂರಲ್ಲಿ ಯಾವ್ದಾರ ಒಂದು ಮಾಡ್ಕೊಳ್ಳಿ. ಆ ತತ್ವ ಏನಾಗುತ್ತಂದ್ರೆ, ಅಲ್ಲಿ ಇರುವಂತ ಜಲತತ್ವದ ಮೇಲೆ ಈ ವಾಯುತತ್ವ ಬರುತ್ತೆ. ವಾಯುತತ್ವ ಬಂದಾಗ ಏನಾಗುತ್ತೆ, ಅದು ಉರಿಯೋದಕ್ಕೆ ಅವಕಾಶವನ್ನ ಮಾಡ್ಕೊಡುತ್ತೆ. ಇಲ್ದಿರೆ ಜಲದ ಮೇಲೆ ನೀವು ಬೆಂಕಿನ ಉರ್ಸಕ್ಕಾಗಲ್ಲ. ಅದನ್ನ ಉರಿಸ್ಬೇಕು ಅಂತಂದ್ರೆ ಅದಕ್ಕೆ ವಾಯುತತ್ವದ ಸಪೋರ್ಟ್ ಬೇಕಾಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಅಲ್ಲಿ ಗ್ರೀನ್ ಕಲರ್ ಪೇಂಟ್ ಮಾಡಿ ಮಾಡಿದಾಗ ಎಲ್ಲಾನು ಅಭಿವೃದ್ಧಿ ಆಗುತ್ತಮ್ಮ. ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ.